ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಖೀಸ್ ವೆಜ್ ಕಿಚನ್ಗೆ ವೆಲ್ಕಮ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋವಂತಹ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ, ಮಸಾಲ ಕ್ಯಾಪ್ಸಿಕಮ್ ಅಂತ ಹೇಳಿ. ದೊಣ್ಣೆ ಮೆಣಸಿನಕಾಯಿಂದ ಈ ರೀತಿ ಮಸಾಲ ಕ್ಯಾಪ್ಸಿಕಮನ್ನು ಒಂದು ಬಾರಿಯಾದರೂ ಮಾಡಿ ನೋಡಿ. ಖಂಡಿತ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಫಾರ್ ಚಪಾತಿ, ರೊಟ್ಟಿ, ಪರೋಟ ಆ ರೀತಿಯ ಒಂದು ಡಿಶಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೀಗೆ ಡ್ರೈ ಆಗಿ ಮಾಡೋದ್ರಿಂದ ನೀವು ಇದನ್ನು ಸ್ನ್ಯಾಕ್ ಆಗಿ ಸಹ ಬಳಸ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಯಮ್ಮಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಮೊದಲಿಗೆ ನಾನಿಲ್ಲಿ ಕಡಲೆಕಾಯಿ ಬೀಜವನ್ನು ತಗೊಂಡಿದ್ದೀನಿ, ಒಂದು 4-5 ಚಮಚದಷ್ಟು ತೊಗೊಂಡಿದ್ದೀನಿ. ಬಟ್ ಅಷ್ಟೊಂದು ಯೂಸ್ ಮಾಡೋ ಗೋಜಿಲ್ಲ, ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ, ಯಾಕೆಂದರೆ ಮತ್ತೆ ನಾನು ಮಾಡಬಾರ್ದು ಅಂತ ಹೇಳಿ. ಸೊ ಈಗ ಚೆನ್ನಾಗಿ ಕಡಲೆಕಾಯಿ ಬೀಜವನ್ನು ಹುರಿದಿದ್ದೀನಿ ಚಿಕ್ಕೂರಿನಲ್ಲಿ ನೋಡಿ. ಈ ರೀತಿ ಒಂದು ಪ್ಲೇಟಿಗೆ ನಾನು ಬದಲಾಯಿಸ್ಕೊಂಡಿದ್ದೀನಿ ಹುರಿದ್ಮೇಲೆ. ಅದು ಆರಿದ್ಮೇಲೆ ಈ ರೀತಿ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನಯಸ್ಸಾದ ಪೌಡರ್ ಏನೂ ಬೇಕಿಲ್ಲ ನೋಡಿ. ಈ ಥರ ಒಂದೊಂದು ಕಡಲೆಕಾಯಿ ಬೀಜ ಹಾಗೆ ನುರಿದೇ ಇದ್ರೂ ಪರವಾಗಿಲ್ಲ. ಸೊ ಈಗ ನಾನು ಕಡಾಯಿಗೆ ಒಂದು 4-5 ಚಮಚದಷ್ಟು ಕಡಲೆಕಾಯಿ ಎಣ್ಣೆಯನ್ನು ಹಾಕಿದ್ದೀನಿ. ಅದಕ್ಕೆ ಒಂದು 1/2 ಚಮಚ ಸಾಸಿವೆಯನ್ನು ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಒಂದು 1/2 ಸ್ಪೂನಷ್ಟು. ಅದು ಸಹ ಸ್ವಲ್ಪ ಸಿಡೀಲಿ. ಅದಾದಮೇಲೆ ನಾನು ಒಂದು ಚಿಟಕಿಯಷ್ಟು ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗು ತುಂಬ ಇಂಪಾರ್ಟೆಂಟು ಈ ಒಂದು ಡಿಶ್ಶಿಗೆ. ಅಥವಾ ನೀವು ಬೆಳ್ಳುಳ್ಳಿ ತಿನ್ನೋರಾದರೆ ಈವನ್ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿಯನ್ನು ಹಾಕಿದ್ದೀನಿ. ಇದು ಸಹ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ಜಾಸ್ತಿ ಸಹ ಹಾಕ್ಕೋಬೋದು. ನಾನಿಲ್ಲಿ ಚಿಕ್ಕ ಒಂದು ಈರುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಸ್ಪೂನಷ್ಟು ಹಸಿ ಬಟಾಣಿ, ಫ್ರೋಝನ್ ಬಟಾಣಿಯನ್ನು ತೊಗೊಂಡು ಹಾಕಿದ್ದೀನಿ. ಅದರ ಜೊತೆಗೆ 2 ದಪ್ಪನಾದ ಕ್ಯಾಪ್ಸಿಕಮನ್ನು ಕ್ಯೂಬಲ್ಲಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಸೊ ಈಗ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಬಿಟ್ಟು ಈ ರೀತಿ ಮುಚ್ಚಳವನ್ನು ಮುಚ್ಚಿಡಿ. ನೀರನ್ನು ಹಾಕೋದು ಬೇಕಿರಲ್ಲ, ಯಾಕೆಂದರೆ ಅದರ ಒಂದು ಆವಿನಲ್ಲೇ ಅದು ಬೆಂದ್ಕೊಳ್ಳುತ್ತೆ. ಆ್ಯಂಡ್ ಅದು ಟೇಸ್ಟು ಹಾಗೆ ಬೆಂದಾಗಲೇ ಚೆನ್ನಾಗಿರೋದು. ನೀರು ಹಾಕಿ ಬೇಯಿಸಿಬಿಟ್ರೆ ಅದರ ಟೇಸ್ಟು ಹೊರಟೋಗುತ್ತೆ, ಅಂದರೆ ಫ್ರೈ ಮಾಡಿದ ರೀತಿ ಇರಲ್ಲ. ಸೊ ಹಾಗಾಗಿ ಸೊ ಇದನ್ನು ಹೀಗೆ ಮಧ್ಯೆ ಸ್ವಲ್ಪ ನೋಡಿ ಆಗಾಗ ಫ್ರೈ ಮಾಡ್ತಾ ಇರಿ. ಈಗ ಆಲ್ಮೋಸ್ಟ್ ಇದು ಬೆಂದಿದೆ ಕ್ಯಾಪ್ಸಿಕಮ್ಮು. ಸೊ ಈಗ ಇದಕ್ಕೆ 1/2 ಚಮಚ ಅಚ್ಚಕಾರದ ಪುಡಿ, 1/2 ಚಮಚ ಗರಂ ಮಸಾಲ, 1/4 ಚಮಚ ಚಾಟ್ ಮಸಾಲ ಮತ್ತು 1/4 ಚಮಚದಷ್ಟು ಜೀರಿಗೆ ಪುಡಿ. ಅದಾದಮೇಲೆ 1-2 ಚಿಟಕಿಯಷ್ಟು ಅರಿಶಿನವನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ಮತ್ತು ಅದೊಂದೆರಡು ನಿಮಿಷ ಆದಮೇಲೆ ಮತ್ತೆ ತೆಗೆದುಬಿಟ್ಟು ಒಂದು ಸಲ ಫ್ರೈ ಮಾಡಿಬಿಟ್ಟು ನಾವು ಪುಡಿ ಮಾಡಿ ಇಟ್ಕೊಂಡಂತಹ ಕಡಲೆಕಾಯಿ ಬೀಜದ ಪುಡಿಯನ್ನು ಹಾಕ್ತಾಯಿದ್ದೀನಿ 1-2 ಸ್ಪೂನು. ಅದಾದಮೇಲೆ ಮತ್ತೆ ಫ್ರೈ ಮಾಡಿಬಿಟ್ಟು ಇದೇ ರೀತಿ ಮುಚ್ಚಿಡಿ. ಸೊ ಅದಾದಮೇಲೆ ನೋಡಿ ಈ ರೀತಿ ತೆಗೆದು ಒಂದು ಸಲ ಕೈ ಆಡಿಸಿ. ಸೊ ಫೈನಲಿ ನಮ್ಮ ಒಂದು ಡಿಶ್ ರೆಡಿ ಇದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬಟಾಣಿ ಇದರಲ್ಲಿ ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಬಟಾಣಿ ಇಲ್ಲದೇನೂ ಚೆನ್ನಾಗಿರುತ್ತೆ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಗ ಇದರ ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ. ಸೊ ಫೈನಲಿ ನಮ್ಮ ಮಸಾಲ ಕ್ಯಾಪ್ಸಿಕಮ್ ರೆಡಿ ಇದೆ. ಇದನ್ನು ಖಂಡಿತ ಒಂದಿನ ಸೈಡ್ ಡಿಶ್ ಆಗಿ ಮಾಡಿಕೊಂಡು ತಿನ್ನೋಡಿ, ಹೇಗಾಯಿತು ಅನ್ನೋದನ್ನು ನನಗೆ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೊಸ ವೆಯ್ಟ್ ಲಾಸ್ ಚಾನಲ್ ಸಹ ಇದೆ, ಅದಕ್ಕೆ ಸಹ ಸಬ್ಸ್ಕ್ರೈಬ್ ಮಾಡಿ. ಅದರ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆ ನಿಮ್ಮೆಲ್ಲರನ್ನ ಭೇಟಿಯಾಗೋವರೆಗೂ ಬಾಯ್, ಟೇಕ್ ಕೇರ್, ಬಿ ಅಟ್ ಹೋಮ್, ಬಿ ಸೇಫ್.